ಬಿಗ್ ಬಾಸ್ ಸ್ಟಾರ್ಟ್ ಆಗಿದ್ರಿಂದ ಬಿಗ್ ಬಾಸ್ ಮನೆಯಲ್ಲಿ ಸಣ್ಣ ಪುಟ್ಟ ಜಗಳಗಳಂತೂ ಹಾಕ್ತಾನೆ ಇದೆ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರಥಮ್ ಅವರು ನಾನಿರೋದೆ ಹಿಂಗೆ ಸ್ವಾಮಿ, ಕಂಡಿಸ್ತೀನಿ ಕಂಡಿಸ್ತೀನಿ ಅಂತ ಮನೆ ತುಂಬಾ ಓಡಾಡ್ಕೊಂಡಿದ್ದಾರೆ. ಈ ಕಡೆ ನಿರಂಜನ್ ಅವರು ಜೋಕೋ ಸೀರಿಯಸ್ ಎಲ್ಲಾ ವಿಷಯನು ಜೋಕ್ ಕನ್ವರ್ಟ್ ಮಾಡಿಕೊಂಡು ಮನೇಲಿರೋರ್ನೆಲ್ಲ ನಗಾಡಿಸ್ಕೊಂಡಿದ್ದಾರೆ. ಈಗ ಜಗಳ ಸ್ಟಾರ್ಟ್ ಆಗಿದೆ ಇವರಿಬ್ರು ಮಧ್ಯೆ. ಹಾಗಾದ್ರೆ ಜಗಳ ಹೇಗೆ ಸ್ಟಾರ್ಟ್ ಆಯ್ತು ಅಂದ್ರೆ, ಬೆಳಗ್ಗೆ ಯೋಗ ಮಾಡ್ತಿರ್ಬೇಕಾದ್ರೆ ನಿರಂಜನ್ ಅವರು ಯೋಗನೂ ಕೂಡ ಹಾಸ್ಯ ರೀತಿಲಿ ಮಾಡಿದ್ರು. ಅದನ್ನ ಪ್ರಥಮ್ ಅವರು ನೋಡಿ, ಭಾರತದಲ್ಲಿ ಯೋಗಕ್ಕೆ ಅದರದೇ ಆದ ಗೌರವ ಇದೆ, ನೀವು ಅದಕ್ಕೆ ಅವಮಾನ ಮಾಡಿದ್ದೀರಾ ಅಂತ ಸ್ಟಾರ್ಟ್ ಆಗಿದ್ ಮಾತು ಕೊನೆಗೆ ಅವರ ಇಬ್ಬರ ವೈಯಕ್ತಿಕ ವಿಚಾರಕ್ಕೆ ಎಂಟ್ರಿ ಆಯ್ತು. ಆಗ ನಿರಂಜನ್ ಅವರು ಪ್ರಥಮ್ಗೆ, ನೀನು ಸರಿ ಇಲ್ಲ ಅಂತ ನಿನ್ ಜೊತೆ ಕೆಲಸ ಮಾಡಿದವರೆಲ್ಲರೂ ಹೇಳ್ತಾರೆ, ನೀನೊಬ್ಬ ವಿಕೃತ ಮನುಷ್ಯ ಅಂತ ಹೇಳಿಸಿದಾಗ ಪ್ರಥಮ್ ಅವರು ನಿರಂಜನ್ಗೆ, ನೀನೇನ್ ಕಮ್ಮಿನ, ನಿನ್ ಬಗ್ಗೆನೂ ಕೂಡ ಒಂದು ಆರ್ಟಿಕಲ್ ಓದಿದ್ದೀನಿ, ಅದರಲ್ಲಿ ನೀನು ವಿಕೃತ ಕಾಮಿ ಅಂತ ಬರೆದಿದ್ದಾರೆ ಅಂತ ಹೇಳಿದಾಗ ನಿರಂಜನ್ ಅವರು ಕಂಪ್ಲೀಟ್ ಆಗಿ ಟ್ರಿಗರ್ ಆಗಿ ಪ್ರಥಮ್ ಅವರಿಗೆ ಒಂದು ಕೆಟ್ಟ ಪದದಲ್ಲಿ ಬೈದ್ರು. ಇವರಿಬ್ಬರ ಜಗಳದಿಂದ ಮನೆಯಲ್ಲಿರೋ ಸದಸ್ಯರ ನೆಮ್ಮದಿ ಹಾಳಾಗಿದ್ದಲ್ದಲ್ಲೇ ಕೊನೆಗೆ ನಿರಂಜನ್ ಅವರು ಕ್ಯಾಮ್ರಾದ ಹತ್ರ, ನಾನು ಕೆಟ್ಟ ಪದಗಳನ್ನ ಬಳಸಿದ್ದಕ್ಕೆ ನನ್ನನ್ನು ಕ್ಷಮಿಸಿ ಬಿಗ್ ಬಾಸ್ ಅಂತ ಕೇಳ್ಕೊಂಡ್ರು. ಸೊ ಈ ಜಗಳನ ಅತಿರೇಕಕ್ಕೆ ಕರ್ಕೊಂಡು ಹೋಗಿದ್ದು ಯಾರು, ನಿರಂಜನ್ ಅವ್ರದ್ದು ತಪ್ಪಿದ್ಯಾ ಅಥವಾ ಪ್ರಥಮ್ ಅವ್ರದ್ದು ತಪ್ಪಿದ್ಯಾ ಅಂತ ನೀವೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಕ್ಲಿಪ್ ನಿಮ್ಗೆ ಇಷ್ಟ ಆಯ್ತಾ? ಮತ್ತೇನ್ ನೋಡ್ತಿದ್ದೀರಾ? ಬೇಗ ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ಫಾರ್ ಫರ್ದರ್ ಅಪ್ಡೇಟ್ ಸಬ್ಸ್ಕ್ರೈಬ್ ಟು ನಮ್ಮ KFI, ದಟ್ ಈಸ್ ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿ.